ಕೆ ಭಗವಂತ ಐರಾರಿಕೆ ಕೊಟ್ಟು ಕಾಪಾಡಿ ಎಂದು ಎಲ್ಲ ಕಮಿಟಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ. ಎಸ್, ಈಗಾಗಲೇ ಪಂದ್ಯ ಆರಂಭ. ಎರಡು ಕರ್ನಾಟಕದ ಬಲಿಷ್ಠ ತಂಡಗಳ ನಡುವಿನ ರೋಚಕ ಅನಾನಿ ಪಂದ್ಯ. ಒಂದು ಕಡೆ ಬ್ಯಾಂಕ್ ನೌಕರರು, ಒಂದು ಕಡೆ ರೈಲ್ವೆ ನೌಕರರು. ಈ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ಶ್ಯಾಮ್ ದಟ್ಮನಿ ಅವರು 500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಈ ಪಂದ್ಯದಲ್ಲಿ ಏನಾದರೂ ಹಿಂಸೆ ಬಣ್ಣದಲ್ಲಿ ಸುಜಯ್ ಶೆಗಡೆ ಅವರ ಆಗಮನ ಆದ್ರೆ ಪ್ರತಿಯೊಂದು ದಾಳಿಗೆ ಒಂದೊಂದು 100 ರೂಪಾಯಿ ಒಂದು ಆಕರ್ಷಕ ನಗದು ಬಹುಮಾನ ಇದೆ ಅವರ ಗಮನಕ್ಕಾಗಿ. ದಾಳಿ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ತೆಗ್ಗಿ ಗ್ರಾಮದ ಎಮ್ಮೆ ಘೋರ ವಿಠಲ್ ಮೇಟಿ. ಆರಂಭದಲ್ಲಿ ಮೇಟಿ ಅವರಿಗೆ ಯಶಸ್ಸು. ರತನ್ ದಾಳಿ ವಿಭಾಗದಲ್ಲಿ ರತನ್ ನವರ ದಾಳಿ, ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂದು ಜನಸಾಗರದಲ್ಲಿ ಮೂಡಿ ಬರ್ತಿರುವ ಬೆಂಗಳೂರು. ಎರಡು ಬೆಂಗಳೂರು ದಾಳಿಯಲ್ಲಿ ಬಸನ್ ಚೆನ್ನೈ ಮೂಲದ ಆಟಗಾರ, ಇವತ್ತಿನ ಬೆಂಗಳೂರು ತಂಡದ ಪರವಾಗಿ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಬ್ಯಾಂಕ್ ಆಫ್ ಬರೋಡಾ ತಂಡದ ಬಾಹುಬಲಿ ವಿಶ್ವರಾಜ. ಎರಡು ಜೀರೋ ಅಲ್ಲಿ ಪಂದ್ಯ ಸಾಗ್ತಾ ಇದೆ. ಹಲೋ, ಶ್ರೀ ಬಿ ಎಸ್ ಕಟಾರಿ ಶಿಕ್ಷಕರು ಸನ್ಮಾನ ಕಾರ್ಯಕ್ರಮದ ದಯವಿಟ್ಟು, ನಂತರ ಅದರ ಜೊತೆ ಮಹೇಶ್ ಕೋಳಿ ಅಪೂರ್ಣ ದಯವಿಟ್ಟು ನಂತರ ಸ್ವೀಕಾರ ಮಾಡಿಕೊಂಡು ದಯವಿಟ್ಟು ತಾವೆಲ್ಲಿ ಹೋಗ್ಬಾರ್ದು. ಹಾಗೆ ಪ್ರೇಕ್ಷಕರ ಗಮನಕ್ಕಾಗಿ, ಹೋದ ವರ್ಷ ನಡೆದಂತಹ ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಇದೇ ತಂಡಗಳು ಫೈನಲ್ ನಲ್ಲಿ ಮುಖಾಮುಖಿ ಆಗಿದ್ವಿ. ಅಲ್ಲಿ ಆ ಡಬ್ಲ್ಯೂ ಬೆಂಗಳೂರು ತಂಡ ಒಂದೇ ಒಂದು ಅಂಕದಿಂದ ಜಯ ಬೇರೆಯನ್ನ ಸಾಧಿಸಿ ಚಾಂಪಿಯನ್ ಆಗಿತ್ತು. ಆದರೆ ಈ ವರ್ಷ ಸೆಮಿಫೈನಲ್ ನಲ್ಲಿ ಶೇಡನ್ನ ತೀರಿಸ್ತಾರಾ ಅಥವಾ ಇಲ್ಲ ಅಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಶ್ಯಾಮಣ್ಣ ದೊಡ್ಡಮಣಿ ಅವರು ಆಜ್ಞೆಯವರು ನನ್ನ ಭಿಕ್ಷಿಕ ವಿವರಣೆಯನ್ನ ಕೇಳಿ 500 ರೂಪಾಯಿ ಕೊಡು ಮಾಡಿದ್ದಾರೆ. ಆತ್ಮೀಯರಾಗಿರುವಂತಹ ಶ್ಯಾಮಣ್ಣ ಅವರಿಗೆ ನಾನು ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರಮೇಶ್ ಕಾಜಿಯವರು ಪ್ರಥಮ ದರ್ಜೆ ಗುತ್ತಿಗೆದಾರರು, ಸಹಾಯಕವಾಗಿ 75,000 ರೂಪಾಯಿ ಕೊಡ ಮಾಡಿದ್ದಾರೆ. ದಯವಿಟ್ಟು ಅವರ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ದಯವಿಟ್ಟು ಹುಲ್ಲೀಸ್ ರಾಠೋಡರಾಗಲಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಶ್ರೀ ಕೆ ಎನ್ ಕಂಕಾಳಿ ಅವರು ಮ್ಯಾನೇಜರು, ಶ್ರೀ ಆರ್ ಕೆ ರಾಠೋಡ್ ಅವರು ಮ್ಯಾನೇಜರು. ವಹಿಸಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಗೆ ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಬೆನ್ನೆಲುಬು ನೀಟಿಯ ಕಂಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಶ್ರೀ ಮಲ್ಲಭ್ ಶೆಟ್ರ ಕಾಯಿಗೆ ಅವರು ಪಿ ಕೆ ಪಿ ಎಸ್ ಅಧ್ಯಕ್ಷರು, ಅವರು ಕೂಡ ಈ ಕಮಿಟಿ ವತಿಯಿಂದ ಊರಿನ ಹಿರಿಯರ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಚ್ ಪಿ ಸೊನ್ನದ್ ಸರ್ ಹಿರಿಯರು, ನಿವೃತ್ತ ಶಿಕ್ಷಕ ಬಂಧುಗಳು, ಅವರನ್ನು ಕೂಡ ಕಮಿಟಿ ವತಿಯಿಂದ ಊರಿನ ಹಿರಿಯರ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದೇ ಒಂದು ಬೀಳಿಗಿ ಪ್ಯಾಟಿಮಠ್ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಪಂದ್ಯವನ್ನು ವೀಕ್ಷಿಸಲು, ಅವರಿಗೆ ಕೂಡ ಕಮಿಟಿ ವತಿಯಿಂದ ಸಮಸ್ತ ಗುರು ಬಯಸ್ತಾ ಇದ್ದೇನೆ. ನಾಲ್ಕು ಎರಡರಲ್ಲಿ ಪಂದ್ಯ, ಇಲ್ಲಿ ಮತ್ತೊಮ್ಮೆ ರತ್ನವರ ದಾಳಿ, ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಮೈದಾಡಿದ ಪಂದ್ಯದಲ್ಲಿ ಪಂದ್ಯಾವಳಿಯಲ್ಲಿ ನಮ್ಮ ತೆಗ್ಗಿ ಗ್ರಾಮದ ಶಿಕ್ಷಕರ ಬಳಗದಿಂದ 50,000 ರೂಪಾಯಿ ಕೊಡಮಾಡಿದ್ರು. ಅದರಲ್ಲಿ ಶ್ರೀ ಬಿ ಎಸ್ ಕಟಾಲ್ ಶಿಕ್ಷಕರು ಒಬ್ಬರು ಕೂಡ, ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನ. ನಾಲ್ಕು ಎರಡರಲ್ಲಿ ಪಂದ್ಯ, ಇಲ್ಲಿ ಮತ್ತೊಮ್ಮೆ ಆನಂದರವರ ದಾಳಿ. ಎರಡು ತಂಡದಲ್ಲಿ ಕೂಡ ಕರ್ನಾಟಕದ ಹೆಮ್ಮೆ ಆಟಗಾರರು ಅಂಕದಲ್ಲಿ. ನಾಲ್ಕು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ.
ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಆನಂದ್ ರವರ ದಾಳಿ, ಬಲಿತವಾದಂತಹ ಚೈನ್ ಟ್ಯಾಕಲ್ ಇತ್ತು, ಆದರೆ ಮಿಸ್ಟೇಕ್ ಆಗ್ತಾ ಇದೆ. ಸಚಿನ್ ಅವರು ಮಿಸ್ಟೇಕ್ ಆಗ್ತಾ ಇದ್ದಾರೆ, ಅಂಕಿತ್ ಅವರು ಅವಸರ ಪಡ್ತಾ ಇದ್ದಾರೆ, ಅಂಕದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಪುರುಷರ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಗಾಗಿ ಆಟಗಾರರಿಗೆ ಹಾಗೂ ನಿರ್ಣಾಯಕರಿಗೆ ವ್ಯವಸ್ಥಾಪಕರಿಗೆ ಶ್ರೀ ಬಸವರಾಜ್ ಅಪ್ಪಸಿ ಮರಡಿಯವರು, ಶ್ರೀ ಶಿವಲಿಂಗಪ್ಪ ತಿಮ್ಮಣ್ಣ ಮರಡಿಯವರು, ಬಸವರಾಜ್ ರಾಮಪ್ಪ ಮರಡಿಯವರು, ಶ್ರೀನಿವಾಸ್ ಸಿದ್ದಪ್ಪ ಮರಡಿಯವರು, ಸೋಮು ಸುನೀಲ್ ಮರಡಿಯವರು ಮುಂದಿಗಾರರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೂರು ದಿನದ ಭೋಜನದ ವ್ಯವಸ್ಥೆಯನ್ನು ಜೋರಾದ ಚಪ್ಪಲಿಯನ್ನು ತಟ್ಟಬೇಕು ಐದು ನಮ್ಮ ಮಿತ್ರರಿಗೆ. ಈ ವರ್ಷವೂ ಕೂಡ ಹೋದ ವರ್ಷವೂ ಕೂಡ ಅವರೇ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವರ್ಷ ಕೂಡ ಅವರ ಜೊತೆ ಹೊಸದಾಗಿ ಶ್ರೀನಿವಾಸ್ ಸಿದ್ದಪ್ಪ ಮರಡಿಯವರು, ಸೋಮು ಸುನೀಲ್ ಮರಡಿಯವರು, ಅವರ ಜೊತೆ ಬಸವರಾಜ್ ಅಪ್ಪಸಿ ಮರಡಿಯವರು, ಶಿವಲಿಂಗಪ್ಪ ತಿಮ್ಮಣ್ಣ ಮರಡಿಯವರು, ಬಸವರಾಜ್ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಐದು ನಾಲ್ಕರಲ್ಲಿ ಪಂದ್ಯ ಸಾಗ್ತಾ ಇದೆ. ಇನ್ನು ಮತ್ತೊಮ್ಮೆ ಆನಂದ ರವರ ದಾಳಿ, ಎಚ್ಚರಿಕೆ ಹೆಚ್ಚೆ ನಡೆದಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಐದು ನಾಲ್ಕರಲ್ಲಿ ಪಂದ್ಯ ಕರ್ಗಳು. ಇನ್ನು ಮತ್ತೊಮ್ಮೆ ವಿಶ್ವರಾಜ ವೇಗದ ದಾಳಿಗಾರ ಕಾದು ನಿಂತ ನಿರೀಕ್ಷೆಯಲ್ಲಿ ಹೆಜ್ಜೆ ನಡೆದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಆಫಿಷಿಯಲ್ ಟೈಮ್ ಔಟ್. ಹಲೋ, ಗೋ ಬ್ಯಾಕ್ ಪ್ಲೇಸ್, ಗೋ ಬ್ಯಾಕ್, ಹಲೋ ಪ್ಲೇಸ್, ಗೋ ಬ್ಯಾಕ್. ರೆಪಿಟೇಷನ್ ಇಸ್ ಫೈನಲ್ ಡಿಸಿಷನ್, ಪ್ಲೇಸ್ ಡೋಂಟ್ ಆರ್ಗ್ಯೂ. ಥರ್ಡ್ ರೈಟ್, ಥರ್ಡ್ ರೈಟ್, ಡಿಸೈಡ್ ರೈಟ್. ಬಾಡು ಇಲ್ಲ ಬೇಬಂಡಿ. ಸೋಮು ಮೇಕ್ರೆ ಅವರೇ, ತಮ್ಮ ಗಮನಕ್ಕೆ ರಾಮನಗೌಡ ಪಾಟೀಲ್ರು, ನಂದೀಶ್ ಅವ್ರ ಜೊತೆ ಶ್ರೀ ಸೋಮು ತಮ್ಮಣ್ಣ ಕೂಮಟಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಶ್ರೀ ರವಿ ಅಪ್ಪಣ್ಣ ಮರಡಿಯವರು, ಗುತ್ತಿಗೆದಾರರು ಮೂರು ಜನ ಸಹೋದರರು ಕೂಡಿ 1,50,000 ರೂಪಾಯಿ ದ್ವಿತೀಯ ಬಹುಮಾನವನ್ನು ಕೊಡುಗೆ ಕಮಿಟಿಯ ವತಿಯಿಂದ, ಊರಿನ ಹಿರಿಯರ ವತಿಯಿಂದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಈಗಾಗಲೇ ಬಹುಮಾನಗಳು ಎಲ್ಲ ಘೋಷಣೆ ಆಗಿದೆ, ಇನ್ನು ಮಾತ್ರ ಬಾಕಿ ಉಳಿದದ್ದು ಗ್ಯಾಲರಿ ಒಂದೇ. ಆಗಿದೆ ರೀ, ಆಗಿದೆ. ಆ ಗ್ಯಾಲರಿ ಕೂಡ ವಿಠಲ್ ಮೇಟಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಇದು ಸರ್ ಲೈಟಿಂಗ್? ಇಲ್ಲ ಇಲ್ಲ, ಇನ್ನೂ ಆಗಿಲ್ಲ, ಅದು ಆಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದಾರೆ ಕಮಿಟಿಯವರು. ಬೋನಸ್ ಪಾಯಿಂಟ್ ಆಡ್ ಬ್ಲಾಕ್ 1+2 3. ತದನಂತರ ಪಂದ್ಯ ಆರಂಭ. ಮತ್ತೊಮ್ಮೆ ವಿಶ್ವರಾಜನ ದಾಳಿ. 6-10 ಪಂದ್ಯ ಆರಂಭದಲ್ಲಿ ಹಿನ್ನಡೆ ಇತ್ತಂತ ತಂಡ ಈಗ 4 ಅಂಕದ ಮುನ್ನಡ. ಹೋದ ವರ್ಷ ಒಂದೇ ಒಂದು ಅಂಕದಿಂದ ಜಯ ಬೇರೆಯನ್ನು ಸಾಧಿಸಿದಂತ ಆಡ್ ಬ್ಲಾಕ್ ಬೆಂಗಳೂರು ತಂಡ. ಹನ್ನೆರಡು-6 ಪಂದ್ಯ. ಮತ್ತೊಮ್ಮೆ ಆನಂದ್ ರವರ ದಾಳಿ, ಬಲಿಷ್ಠವಾದಂತಹ ಟ್ಯಾಕಲ್ ರೈಡ್ ಸಾಲ್ ಪಾಯಿಂಟ್. ಮಾಡಿರ್ತಕ್ಕಂತ ಶ್ರೀ ರಮೇಶ್ ಜಾನಮಟ್ಟಿ ಬಿಡಿಗಿ ತಾಲೂಕಾ ಯುವ ವೇದಿಕೆಯ ವಾಲ್ಮೀಕಿ ಯುವ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಜಾನಮಟ್ಟಿ ಅವರು 25,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕೆಂದು ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. 13-7 ಪಂದ್ಯ ಇದೆ. 13-7 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ಒಂದು ಕಡೆ ಕಬಡ್ಡಿಯಿಂದಲೇ ಬ್ಯಾಂಕಿಂಗ್ ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಆಟಗಾರರು, ಇನ್ನೊಂದು ಕಡೆ ಕಬಡ್ಡಿಯಿಂದಲೇ ರೈಲ್ವೆಯಲ್ಲಿ ಜಾಬ್ ಅನ್ನು ತಿಟ್ಟಿಸಿಕೊಂಡಿರುವಂತಹ ಆಟಗಾರರು. ಇಂಥ ಪ್ರಯತ್ನ ಮೇಟಿ ಅವರು ಮಿಂಟಾಣ ಹತ್ತಿರ ಇದ್ರು, ಆದ್ರೂ ಕೂಡ ರೀಚಿಂಗ್ ಆಗಲಿಲ್ಲ. ಮತ್ತೊಮ್ಮ ವಿಶ್ವ ಕರ್ನಾಟಕದ
ಮತ್ತೆ ದರ್ಶನ್ ಇದ್ದಾರ, ವಾಪಸ್ ಆಗ್ತಾ ಇದಾರ. ಮತ್ತೊಮ್ಮೆ ವಸಂತ್ ಸಚಿನ ಹದಿನೈದು ಎಂಟರಲ್ಲಿ ಪಂದ್ಯ ಪರಶುರ ಮುಖ್ಯ ರತನ ಬರದಾರಿ ಕಾತು ನಡುವ ನಿರೀಕ್ಷೆ ಇದೆ. ಮಿಸ್ಟೇಕ್ ಆಗ್ತಾ ಇದ್ರಲ್ಲಿ ಮತ್ತೊಮ್ಮೆ ಹರೀಶ್ರ ಅವರಿಂದ ಹದಿನಾರು ಎಂಟರಲ್ಲಿ ಪಂದ್ಯ ಸಾಧಿಸ್ತಾ ಇದೆ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಸಂತ್ ಆಟ ಗ್ಲಬ್ ತಂಡದ ಅತಿಥಿ ಆಟಗಾರ ಅಂಕಣದಲ್ಲಿ ಎಚ್ಚರಿಕೆ ನೇಚರಿನಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಅಷ್ಟು ಚಾಣಕ್ಯ ಉಳ್ಳಂತ ಆಟಗಾರರು. ಕ್ಯಾಪ್ಟನ್ ಆಫ್ ಸಿಐಎಸ್ಎಫ್ ಸುರೇಂದ್ರ ರಾಡ, ಪ್ಲೀಸ್ ರಿಪೋರ್ಟ್ ಟು ದ ಅನೌನ್ಸರ್ ಟೇಬಲ್. ಕ್ಯಾಪ್ಟನ್ ಸುರೇಂದ್ರ ರಾಡ, ಪ್ಲೀಸ್ ರಿಪೋರ್ಟ್ ಟು ದ ಅನೌನ್ಸರ್ ಟೇಬಲ್. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. ಡಿಸೈಡ್ ರೈಟ್ ಮಾಡು ಇಲ್ಲವೆ ಮಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ವಸಂತ ಅವರ ದಾಳಿ ಆರಂಭ ಆಗಿದೆ. ವಸಂತ ಅವರಿಗೆ ಅಂಕ ಸಿಗುತ್ತದೆ ಅಥವಾ ಇಲ್ಲ ಅಂತ ಕಾದು ನೆಡುವ ನಿರೀಕ್ಷೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಫರ್ಸ್ಟ್ ಮುಖೇನ ಅಚಿ ಆರ್.ಡಬ್ಲ್ಯೂ.ಎಫ್ ತಂಡದ ಪ್ರತಿಷ್ಠಿತ ಲೆಫ್ಟ್ ಕಾರ್ನರ್ ಆಟಗಾರ ಅಂಕಣದಲ್ಲಿ. ಇಪ್ಪತ್ತೊಂದು ಒಂಬತ್ತರಲ್ಲಿ ಪಂದ್ಯ ಸಾಗ್ತಾ ಇದೆ. 21-9 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಇಪ್ಪತ್ತೊಂದು ಒಂಬತ್ತರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಆನಂದ್ ರವರ ದಾಳಿ. ಇದು 20+20 ನಿಮಿಷದ 40 ನಿಮಿಷದ ಬಲಿಷ್ಠ ಪಂದ್ಯ ಮೈದಾನದ ಮಧ್ಯದಲ್ಲಿ. ಸೋಮು ಜಮ್ಮಣಕಟ್ಟಿ ಎಲ್ಲಿದ್ರು ಕೂಡ ಇಲ್ಲಿ ವೇದಿಕೆ ಹತ್ತಿರ ಬರಬೇಕು. ಸೋಮು ಜಮ್ಮಣಕಟ್ಟಿ ಶಶಾಂಕ್ ಅವರಿಗೆ ಟೌ ಟಚ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಎಸ್ಎಸ್ ಮುಂದಿನ ವರ್ಷ ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ. ಮತ್ತೊಮ್ಮೆ ವಿಶ್ವರಾಜ ಸ್ವಲ್ಪ ನಮ್ಗಿಂತ ಅವಕಾಶ ಮಾಡಿಕೊಡಪ್ಪ ಸ್ವಲ್ಪ ಇಲ್ಲ ಇಲ್ಲ ಹೇಳಿ. ಮುಂದಿನ ವರ್ಷ ನಡೀತಕ್ಕಂತ ಕಬಡ್ಡಿ ಪಂದ್ಯಾವಳಿಗೆ ಸಹಾಯಾರ್ಥವಾಗಿ 5,001 ರೂಪಾಯಿನ ಶ್ರೀ ಶ್ರೀ ಸೈಲ್ ಗೇಮು ಲಮಾಣಿ ಹಾಡುಗಾರರು ಹೌದು ಅವಕಾಶ ಸಿಕ್ಕರೆ ಒಂದು ಹಾಡವನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. ಈ ಪಂದ್ಯ ಆಯ್ದ ನಂತರ ಸರ್ ಓಕೆ ಓಕೆ. 22-10 ಪಂದ್ಯ ಇದೆ. ಮುಂದಿನ ಅಂಕದ ಮುಂದಿನ ವರ್ಷ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ ಬಹುಮಾನ ಪಡೆದಿರತಕ್ಕಂಥ ತಂಡಗಳಿಗೆ ಟ್ರೋಫಿ ಕೊಡುಗೆಯನ್ನು ಶ್ರೀ ಸಿದ್ದುಗೌಡ್ ಕುಮಾರ್ ದೇಸಾಯಿ ಸಾಕಿನ್ ಹಂಚನಾಳ್, ಶ್ರೀ ಪಾಂಡುಗೌಡ್ ಮೊಹರ್ ಪಾಟೀಲ್ ಸಾಕಿನ್ ಗಿರ್ಗಾಂವ್ ಈ ಮಹನೀಯರು ಈ ವರ್ಷವೂ ಕೂಡ ಸವಿನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದರು. ಮತ್ತೆ ಮುಂದಿನ ವರ್ಷ ಆಟಗಾರರು ಗೆದ್ದಿರತಕ್ಕಂಥ ತಂಡಗಳಿಗೆ ಟ್ರೋಫಿ ಕೊಡುಗೆಯನ್ನು ಶ್ರೀ ಸಿದ್ದುಗೌಡ್ ಕುಮಾರ್ ದೇಸಾಯಿ ಸಾಕಿನ್ ಹಂಚನಾಳ್, ಶ್ರೀ ಪಾಂಡುಗೌಡ್ ಪಾಟೀಲ್ ಸಾಕಿನ್ ಗಿರ್ಗಾಂವ್ ಇವರಿಂದ ಕೊಡಮಾಡಿದ್ದಾರೆ. ದಯವಿಟ್ಟು ನಮ್ಮ ಕಮಿಟಿಯವರು
ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ ಕಾಣ್ತಾ ಇದೆ. ಎಲ್ಲಿ ನೋಡಿದಲ್ಲಿ 24-10 ಪಂದ್ಯ 24-10 ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಮನೆಯವರು ತಮ್ಮ ಪ್ರೀತಿ ವಿಶ್ವಾಸದಿಂದ ಹೇಳಿಕೊಂಡಿದ್ದಾರೆ. ಅವರಿಗೆ ಕಮಿಟಿಯ ವತಿಯಿಂದ ಉತ್ಪೂರ್ತವಾದ ಅಭಿನಂದನೆಗಳನ್ನ ಹೇಳ ಬಯಸುತ್ತೇವೆ. 15,000 ಸಾರಿ ಮುಂದಿನ ವರ್ಷ ನಡೀತಕ್ಕಂತ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ ಸಹಾಯಾರ್ಥವಾಗಿ ಬಹುಮಾನಗಳು ಧನದ ರೂಪದಲ್ಲಿ ಹರಿದು ಬರ್ತಾ ಇದೆ. ಶ್ರೀ ಯಲ್ಲಪ್ಪ ಸೋ ಸಂಸ್ಥೆಯವರು 15,000 ರೂಪಾಯಿಗಳನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಶ್ರೀ ಸೋಮಲಿಂಗೇಶ್ವರ ಕೊಡಮಾಡತಕ್ಕಂಥ ದಾನಿಗಳಿಗೆ ಐರಾರಿಗೆ ಕೊಟ್ಟು ಕಾಪಾಡಲೆಂದು ಕಮಿಟಿ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಅದರ ಜೊತೆಗೆ ಶ್ರೀ ಶ್ಯಾಮ್ ದೊಡಮನಿಯವರು ತಲಾ 15,000 ಕೊಡಲು ಸ್ವ ಮನಸ್ಸಿನಿಂದ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಕಮಿಟಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕ ಬಳಗದವರಾಗಿರ್ತಕ್ಕಂಥ MPS ಮಿಶ್ರಣ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಈಗಾಗಲೇ ಹಿಂದೂ ಕೂಡ ಸಾಕಷ್ಟು ಕಠಾಣಿ ಶಿಕ್ಷಕರು 10,000 ರೂಪಾಯಿಯನ್ನು ಕೊಡಲು ತಾವು ಪ್ರೀತಿ ವಿಶ್ವಾಸದಿಂದ ಘೋಷಿಸಿದ್ದಾರೆ. ಅವರಿಗೆ ಕಮಿಟಿಯ ವತಿಯಿಂದ ಊರಿನ ಹಿರಿಯರ ವತಿಯಿಂದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಡೀತಕ್ಕಂಥ ಪಂದ್ಯಾವಳಿಗಾಗಿ 150,000 ರೂಪಾಯಿಯನ್ನು ಶ್ರೀ ಸೋಮನಗೌಡ ರಾಮನಗೌಡ ಪಾಟೀಲ್ ನಂದಿ ಶುಗರ್ಸ್ ನಿರ್ದೇಶಕರು ಅವರ ಜೊತೆ ಶ್ರೀ ಸೋಮು ತಮ್ಮಣ್ಣ ಕುಂಟಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಅವರ ಜೊತೆ ಶ್ರೀ ರವಿ ಅಪ್ಪಣ್ಣ ಮರಡಿಯವರು ಗುತ್ತಿಗೆದಾರರು 3 ಜನ ಸಹೋದರರು 50,000 ದ್ವಿತೀಯ ಬಹುಮಾನವನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಕಮಿಟಿಯವರು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ನಿಂಗಪ್ಪ ದಳವಾಯವರು ಕೃಷ್ಣ ಬ್ಯಾಂಕ್ ನಿರ್ದೇಶಕರು ತೆಗ್ಗಿ 10,000 ರೂಪಾಯಿಯನ್ನು 25,000 ರೂಪಾಯಿಯನ್ನು ಕೊಡಲು ಶ್ರೀ ನಿಂಗಪ್ಪ ದಳವಾಯಿ ಕೃಷ್ಣ ಸೋಮನಸ್ಸಿನಿಂದ ಪಂದ್ಯಾವಳಿಗಾಗಿ ಸಹಾಯಾರ್ಥವಾಗಿ 25,000 ರೂಪಾಯಿಯನ್ನು ಶ್ರೀ ನಿಂಗಪ್ಪ ದಳವಾಯರು ಕೃಷ್ಣ ಬ್ಯಾಂಕ್ ನಿರ್ದೇಶಕರು ತೆಗ್ಗಿ ಇವರು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಕಮಿಟಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ರಾಜು ಸೋಮಪ್ಪ ಬಿರಾದರ್ ಅವರು ಕಮಿಟಿಯ ಅವರು ಕಾರ್ಯಕರ್ತರು ಸದಸ್ಯರು ಅವರು ಕೂಡ ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗಾಗಿ ಹಣದ ರೂಪದಲ್ಲಿ ದಾನವನ್ನು ಮಾಡಲು 25,000 ರೂಪಾಯಿಯನ್ನು ಘೋಷಿಸುತ್ತಾರೆ. ಅವರಿಗೆ ಕಮಿಟಿ ವತಿಯಿಂದ ಊರಿನ ಹಿರಿಯರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. RW13 ಜಿಟಿಆರ್ ಆರಂಭಿಕ ಆಟಗಾರ ಆನಂದ್ ರವರದಾಡಿ ಸೋಮವಾರ ಅಂಗಡಿಯ ಬಲಭಾಗದಲ್ಲಿ ತಂದಿದ್ದಾರೆ ತರಬೇತುದಾರರು. RW ತಂಡಕ್ಕೆ ತರಬೇತುದಾರರಾಗಿ Season 7 ಹರಿಯಾಣ ಸೀನಿಯರ್ಸ್ ತಂಡದ ಸಹಾಯಕ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದಂತಹ ಮಂದಾರ್ ಶೆಟ್ಟಿ ಸರ್ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಈ ಕಡೆಗೆ ಬ್ಯಾಂಕ್ ಆಫ್ ಬರೋಡ ಬೆಂಗಳೂರು ತಂಡಕ್ಕೆ ತರಬೇತುದಾರರಾಗಿ ಕೀರ್ತಿಗೌಡ ಅವರು. ರೈಡರ್ ಇಸ್ ಔಟ್. 15 ಪಂದ್ಯ ಇದೆ. ಇನ್ನು 20 ಆಟದಲ್ಲಿ ಯಾರಿಗೆ ಗೆಲುವಿನ ಲಕ್ಷ್ಮಿ ಒಲಿತದೆ ಅಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ. RW15 ಪಂದ್ಯ ತಮ್ಮ ರಾಜಕೀಯ ಕಾರ್ಯಗಳು ಎಷ್ಟೊಂದು ಕೆಲಸ ಕಾರ್ಯಗಳು ಇದ್ರೂ ಕೂಡ ಆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಈ ಒಂದು ಸಂಘಟಕರ ಕರೆಗೆ ಒಗ್ಗಟ್ಟು ಆಗಮಿಸಿ ಪಂದ್ಯಾವಳಿಯನ್ನ ಬಹಳ ಒಂದು ಮಂದಹಾಸದಿಂದ ವೀಕ್ಷಿಸುತ್ತಿರುವ ಕರಡ ಸಜ್ಜನಿಕೆ ರಾಜಕಾರಣಿಗಳು
ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜೆಟಿ ಪಾಟೀಲ್ ಸಾಹೇಬರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸಾಕಷ್ಟು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಆಟಗಾರರಿಗೆ ಪ್ರೋತ್ಸಾಹಿಸಿದ್ರಲ್ಲಿ ಬಹಳ ಒಂದು ಮುಂಚೂಣಿಯಲ್ಲಿರುವಂತಹ ರಾಜಕಾರಣಿಗಳಂತೂ ಹೇಳಿದ್ರು ಕೂಡ ತಪ್ಪಾಕಿಲ್ಲ. ಮುಂದಿನ ವರ್ಷ ನಡೆಯತಕ್ಕಂತ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ ಸಾಹಿತ್ಯವಾಗಿ ಶ್ರೀ ಚಿನ್ನಪ್ಪ ಶಂಕರಪ್ಪ ಮರಡಿ GHS ಪ್ರೌಢಶಾಲೆ ಬಾಡಿಗೆ ಮುಖ್ಯೋಪಾಧ್ಯಾಯರು 11,000 ರೂಪಾಯಿಯನ್ನು ಕೊಡಲು ಘೋಷಿಸಿದ್ದಾರೆ. ಅವರಿಗೆ ಕಮಿಟಿಯ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಬಡ್ಡಿಯ ತಾರ ತೆಂಗಿ ಗ್ರಾಮದ ಹೆಮ್ಮೆಯ ಕೋರಾಯವಿಂದರ ಪಂದ್ಯಾವಳಿಯ ರುವಾರಿ ವಿಶಲ್ ಕಡೆಗೆ ಲಕ್ಷ ಕೊಡಿ. ವಿಶಲ್ ಆದ ತಕ್ಷಣ ಪ್ಲೇಯರ್ಸ್ ನ ರಿಲೀವ್ ಮಾಡಿ. ಈರಣ್ಣ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ನಿರ್ಣಯಕ್ಕೆ ಬಂದ ಬಾಗಲಕೋಟ್ ಜಿಲ್ಲಾ ಅಮೇಚೋರ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂಬಿ ನಾಮಗೌಡ ಸರ್ ಅವರು ಇದೀಗ ತಾನೇ ನಮ್ಮೊಟ್ಟಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿಯವರ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ಅವರೊಂದಿಗೆ ಕುಂಚಿನೂರು ಗ್ರಾಮದ ಹಿರಿಯ ತಿರುಪುಗಾರರು ತಿಪ್ಪಣ್ಣ ಸರ್ ಮತ್ತು ಜಗ್ನೂರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ತಿಪ್ಪಣ್ಣ ಸರ್ ಅವರಿಗೂ ಕೂಡ ಮೂವತ್ತೊಂದು 16 ಪಂದ್ಯ ಇದೆ. ಮಧು ಬಾಳಿಯಲ್ಲಿ ಮಧು ಇದು ಬ್ಯಾಂಕ್ ಆಭರಣ ತಂಡದ ಹುಲಿ. ಹುಲಿ ಇನ್ನೂ ಹಸಿದಿಲ್ಲ. ಅಂಕ ಪಡೆಯಲಬೇಕಾದಂತಹ ಒತ್ತಡ ಆನಂದ್ ಅವರ ಮೇಲೆ ಒತ್ತಡ. ಆನಂದ್ ಅವರು ಸುನೀಲ್ ಮಂದಪ್ಪ ಮುಂದಿನ ವರ್ಷ ನಡೀತಕ್ಕಂತ ಕಬಡ್ಡಿ ಪಂದ್ಯಾವಳಿಗಾಗಿ HPS ತೆಗ್ಗಿ ಶಾಲೆ SDMC ಸದಸ್ಯರಾಗಿರ್ತಕ್ಕಂತ ಶ್ರೀ ವಿಠಲ್ ಕಂಠಿ 5,000 ರೂಪಾಯಿಯನ್ನ ಸಾರ್ಥವಾಗಿ ಕೊಡಲು ಸಲ್ಲಿಸುತ್ತೇನೆ. ದಾಳಿಯಲ್ಲಿ ಆನಂದ್ ಅವರ ದಾಳಿ ಸುಪಟಗಳಾನಿದೆ. ದ್ವಿತೀಯ ಅರ್ಧದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಆನಂದ ತಮ್ಮ ತಂಡಕ್ಕೆ ಆಗಾಗ ಪರಮಾನಂದ. ಇಲ್ಲಿ ಯಶಸ್ಸು ಕೊನೆಗೆ ಉಳಿದಿದೆ ಕರ್ನಾಟಕ.
ನಗರ ಬ್ಯಾಂಕಿನ ಬಾಹುಬಲಿ ಇದು ವಿಶ್ವ ಪ್ಲಸ್ ರಾಜ ವಿಶ್ವ ರಾಜ ಸುಲಭದ ಬೋನಸ್ಗೆ ನುಗ್ತಾ ಇದ್ದಾರ. ಮುಂದಿನ ವರ್ಷ ನಡೀತಕ್ಕಂತ ಕಬಡ್ಡಿ ಸೋಮು ಮಾಧವ್ ಈ ವರ್ಷವೂ ಕೂಡ 5000 ರೂಪಾಯಿ ಕೊಡಲು ಕೊಟ್ಟಿದ್ದಾರೆ. ಮುಂದಿನ ಸೋಮು ಮಾಧವ್ ನಾವು ಸಹಾಯಧನವನ್ನು ತೆಗೆದುಕೊಳ್ಬಾರ್ದು. ಅವರು ಪ್ರೀತಿ ಪ್ರೇಮ ವಿಶ್ವಾಸದಿಂದ ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡೋಣ. ಒತ್ತಡ ಪೂರ್ವಕವಾಗಿ ದಯವಿಟ್ಟು ದಾನವನ್ನ ಕೊಡೋದು ಒತ್ತಡ ಹಾಕೋದು ಬೇಡ. ಮತ್ತೊಮ್ಮೆ ವಿಶ್ವ ರಾಜ ಮೂವತ್ತೈದು ಇಪ್ಪತ್ನಾಲ್ಕರಲ್ಲಿ 25 ಮತ್ತೊಮ್ಮೆ ಮೆಟ್ಟಿ ಕಾದು ನಡುವ ನಿರೀಕ್ಷೆ ಇದೆ. ವಿಠಲ್ ಮೆಟ್ಟಿರವರ ದಾಳಿ ಆದರೆ ವಿಠಲ್ ಮೆಟ್ಟಿಯವರ ಬಂಧನ ಆಗಿದೆ. ಮೊತ್ತವು ಈಚ್ ಒನ್ ಫಾರ್ ಎರಡು ಕಡೆಗೆ ಸಮನಾದ ಅಂಕ. ಎಂ ಪಿ ಎಸ್ ಕೃಷ್ಣಾ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಹಾಗೂ ಬೀಳಗಿ ತಾಲೂಕಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ ಎಫ್ ಹೂಗಾರ್ ಸರ್ ಅವರು 5001 ರೂಪಾಯಿಯನ್ನು ಕೊಡಲು ಘೋಷಣೆ ಮಾಡಿದ್ದಾರೆ. ಅವರಿಗೆ ಹೆಗ್ಗಿ ಗ್ರಾಮದ ಸಮಸ್ತ ಗುರು ಹಿರಿಯರಿಂದ ಕಮಿಟಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆನಂದ ಬಿಡುವಿಲ್ಲದ ನಿರಂತರವಾಗಿ ಆರ್ ಡಬ್ಲ್ಯೂ ಎಫ್ ತಂಡಕ್ಕೆ ಆಸರೆ ಆಗುತ್ತಿರುವಂತಹ ಆನಂದ ರವರ ದಾರಿ ಮುಟ್ಟಿಲ್ಲ ಅಂತ ವಾದ ಇದೆ ಅಲ್ಲಿ. ಮತ್ತೊಮ್ಮೆ ಪರ್ಸಿಟ್ ಮುಖ್ಯ ಶೇಷ ಮೂವತ್ತೇಳು ಇಪ್ಪತ್ತೈದರಲ್ಲಿ ಪಂದ್ಯ 37-25 ದಾಳಿಯಲ್ಲಿ ಆನಂದ ಅವರು ಮೀಟ್ ಅಂಕದ ಸಂಪಾದನೆ ಡು ಆಡ ಥರ್ಡ್ ರೈಟ್ ಡಿಸೈಡ್ ಡು ಆಡ ಥರ್ಡ್ ರೈಟ್ ಡು ಆಡ ಮೂವತ್ತೆಂಟು ಇಪ್ಪತ್ತೈದರಲ್ಲಿ ಪಂದ್ಯ 38-25 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಹೋದ ವರ್ಷದ ಸೇಡ್ ಅನ್ನ ಈ ವರ್ಷ ತೀರಿಸ್ಕೊಳ್ತಾರ ಇಲ್ಲ ಕಾದು ನಡುವ ನಿರೀಕ್ಷೆ ಇದೆ. ಹೋದ ವರ್ಷ ವಿಜಯದ ಪತಾಕಿಯನ್ನ ಒಂದು ಅಂಕದಿಂದ ಆರ್ ಡಬ್ಲ್ಯೂ ಎಫ್ ಬೆಂಗಳೂರು ತನ್ನ ಇದೇ ಒಂದು ಮೈದಾನದಲ್ಲಿ ಗೆಲುವಿನ ಜಯಭೇರಿಯನ್ನ ಸಾಧಿಸಿತ್ತು. ಅದು ಫೈನಲ್ ಪಂದ್ಯದಲ್ಲಿ ಬೋನಸ್ ಅದಿಗೆ ವಾಪಸ್ ಆಗ್ತಾ ಇದ್ದಾರ. ಮತ್ತೊಮ್ಮೆ ರತನ ಪರ್ಸುಟ್ ಮುಖ್ಯನ ದಾಳಿ ಭಾಗದಲ್ಲಿ ಮೂವತ್ತೊಂಬತ್ತು ಇಪ್ಪತ್ತಾರರಲ್ಲಿ ಪಂದ್ಯ ಸಾಗ್ತಾ ಇದೆ. ಸೀಸನ್ 8ರಲ್ಲಿ ಯುಪಿ ಯೋಧ ತನ್ನ ಪ್ರಸಿದ್ಧ ಆಟಗಾರ 2 ಪಾಯಿಂಟ್ಸ್ 26-41ರಲ್ಲಿ ಪಂದ್ಯ ಮತ್ತೊಮ್ಮೆ ವಸಂತ ಬರೆದಾಳಿ
ಔಟ್ ಆಗಲ್ಲ ನೀವು ಅದು ಬರ್ಬೇಕಾಗಿತ್ತು ನೀ ಆಡ ನಲವತ್ತ್ನಾಲ್ಕು ಇಪ್ಪತ್ತೆಂಟರಲ್ಲಿ ಪಂದ್ಯ ಹಲೋ ಗೋ ಬ್ಯಾಕ್ ಪ್ಲೇಯರ್ ಲಾಸ್ಟ್ ಫೈವ್ ಮಿನಿಟ್ಸ್ ಕೂಡ 5 ನಿಮಿಷ ಅಂತಿಮ 5 ನಿಮಿಷದ ಘೋಷಣೆ 46-28 ಪಂದ್ಯ ಮತ್ತೊಮ್ಮೆ ಸುನೀಲ್ ಹನುಮಂತಪ್ಪ ನಲವತ್ತ್ 36-30 ಪಂದ್ಯ ಬಹಳಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಸದಲ್ಲಿ ಬರ್ತಾ ಇದ್ದಾರೆ ಅಂತ ಲಾಸ್ಟ್ 3 ಮಿನಿಟ್ಸ್ ಗೋ ಆದ್ರೆ ಸ್ವಲ್ಪ ಇಂಜುರಿ ಇದ್ದಾರೆ ಅದಕ್ಕೆ ವಿಶ್ರಾಂತಿ ಪಡಿತಾ ಇದ್ದಾರೆ ಸುರೇಶ್ ಹೆಗಡೆಯವರು ದಯವಿಟ್ಟು ಸಹಕರಿಸಬೇಕು ಎಲ್ಲ ಪ್ರೇಕ್ಷಕರು ಬಲಿಷ್ಠವಾದಂತ ಟ್ಯಾಕಲ್ ಆಡ್ತಾ ಇದ್ದ ಲಾಸ್ಟ್ 2 ಮಿನಿಟ್ಸ್ ಕೊನೆ ಆಟಗಾರ ಸಚಿನ್ ಸುವರ್ಣ 46-34 ಪಂದ್ಯ 46-34 ಆನಂದ್ ಮತ್ತು ಸಚಿನ್ ಅವರ 1+2 3.2 ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ಸ್ಕೋರ್ ಬೋರ್ಡ್ ನೋಡಿದರೆ ಗೊತ್ತಾಗ್ತಾ ಇದೆ ಗೆಲುವಿನ ಮಾಲೆ ಯಾರ ಕೊರಳಿಗೆ ಅಂತ 46-37 ಪಂದ್ಯ ಬ್ಯಾಂಕ್ ಆಫ್ ಬರೋಡಾ ತಂಡ ಮುನ್ನಡೆ
ಹೋದ ವರ್ಷದ ಶೇಡನ್ನ ಮತ್ತೆ ಇದೇ ಒಂದು ಮೈದಾನದಲ್ಲಿ ತೀರ್ಸ್ತಾ ಇದ್ದಾರೆ. ಒಂದು ಸಲ ಜೋರು ಚಪ್ಪಾಳೆ ಬಂದೆ ಅಂಪೇರ್. ಎರಡು ನಮ್ಮ ಕರ್ನಾಟಕದ ಹೆಮ್ಮೆಯ ತಂಡಗಳು. 2 points. Now please.